ನಮಸ್ಕಾರ ಸ್ನೇಹಿತರೆ, ಜಿಡ್ಡು ಕೃಷ್ಣಮೂರ್ತಿಯವರ ಧ್ಯಾನ ಚಿಂತನ ಭಾಗ 15. ಆಲೋಚನೆಯು ತನ್ನ ಸುತ್ತ ಸೃಷ್ಟಿಸುವ ವಲಯದಲ್ಲಿ ಸ್ಪೇಸ್ ಇರುವುದಿಲ್ಲ, ಏಕೆಂದರೆ ಅಲ್ಲಿ ಏನಾದರೂ ಆಗಬೇಕೆಂಬ ಬಯಕೆ, ದೈನಂದಿನ ಬದುಕಿನ ತೊಳಲಾಟ, ಯಾತನೆ, ಭಯ ಇವುಗಳೆಲ್ಲವೂ ಸತತವಾಗಿ ಇರುತ್ತವೆ. ಅವು ಮನುಷ್ಯನನ್ನು ಪ್ರತ್ಯೇಕಿಸುತ್ತದೆ. ಆಲೋಚನೆಯು ಸೃಷ್ಟಿಸಿದ ಈ ಸ್ಪೇಸನ್ನು, ಅಂದರೆ ಅಹಮಿಕೆಯನ್ನು ಕೊನೆಗೊಳಿಸುವುದೇ ಧ್ಯಾನ. ಈ ಸ್ಥಿತಿಯಲ್ಲಿ ಸಂಬಂಧಗಳಿಗೆ ವಿಶಿಷ್ಟವಾದ ಅರ್ಥವಿರುತ್ತದೆ, ಏಕೆಂದರೆ ಆಲೋಚನೆಯ ಸೋಂಕಿಲ್ಲದ ವಲಯದಲ್ಲಿ ನಾನು ಎಂಬುದು ಅಸ್ತಿತ್ವದಲ್ಲಿರುವುದಿಲ್ಲ. ಧ್ಯಾನದ ಈ ಸ್ಥಿತಿಯು ಸಾಂಪ್ರದಾಯಿಕವಾಗಿ ಪವಿತ್ರವೆಂದು ವೈಭವೀಕರಿಸುವ ಯಾವುದೇ ದರ್ಶನದ ಹಂಬಲ ಇರುವುದಿಲ್ಲ. ಬದಲಿಗೆ ಧ್ಯಾನವು ಅನಂತವಾದ ಸ್ಪೇಸ್ ಆಗಿರುತ್ತದೆ. ಆಲೋಚನೆಯು ಆ ವಲಯವನ್ನು ಪ್ರವೇಶಿಸಲಾರದು. ಆದರೆ ನಮಗೆ ಆಲೋಚನೆಯು ಸೃಷ್ಟಿಸಿದ ಅಹಮಿಕೆಯ ಇಕ್ಕಟ್ಟಾದ ಪ್ರದೇಶವೇ ಮುಖ್ಯವಾಗಿ ಬಿಡುತ್ತದೆ, ಏಕೆಂದರೆ ನಮ್ಮ ಮನಸ್ಸಿಗೆ ಗೊತ್ತಿರುವುದೇ ಅದು. ಮನೋವ್ಯಾಪಾರಗಳು ನಡೆಯುವ ಆ ಇಕ್ಕಟ್ಟಾದ ಪ್ರದೇಶದ ಪರಿಚಯ ಮಾತ್ರ ನಮಗಿದೆ. ನಾನೇನು ಅಲ್ಲ ಎಂಬ ಭಯವು ಈ ಆಲೋಚನೆ ವಲಯಕ್ಕೆ ಸೇರಿದ ಒಂದು ಮನೋಲಹರಿ. ಒಮ್ಮೆ ಧ್ಯಾನದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಸ್ಪಷ್ಟವಾಯಿತೆಂದರೆ ಆಗ ಮನಸ್ಸು ಎಲ್ಲಿ ಕ್ರಿಯೆ ಅಂದರೆ ಆ್ಯಕ್ಷನ್, ಕ್ರಿಯಾಶೂನ್ಯತೆ ಅಂದರೆ ಇನ್ಯಾಕ್ಷನ್ ಆಗಿರುವುದೋ ಆ ವಲಯವನ್ನು ಪ್ರವೇಶಿಸುತ್ತದೆ. ನಮಗೆ ಪ್ರೀತಿ ಎಂದರೇನು ಎಂಬುದು ಗೊತ್ತೇ ಇಲ್ಲ, ಏಕೆಂದರೆ ಆಲೋಚನೆಯು ತನ್ನ ಸುತ್ತ ಅಹಮಿಕೆಯ ವಲಯವನ್ನು ಸೃಷ್ಟಿಸಿಕೊಂಡು ಬಿಟ್ಟಿದೆ. ಈ ವಲಯದಲ್ಲಿ ಪ್ರೀತಿ ಎಂದರೆ ನಾನು ಮತ್ತು ನನ್ನಿಂದ ಹೊರತಾದ ಎಂಬ ದ್ವಂದ್ವಾರ್ಥ ನಿತ್ಯ ಸಂಘರ್ಷ ಮಾತ್ರವಾಗಿರುತ್ತದೆ. ಈ ಸಂಘರ್ಷವು ತೀವ್ರವಾದ ಯಾತನೆಯೇ ಹೊರತು ಪ್ರೀತಿಯೇನೂ ಅಲ್ಲ. ಆಲೋಚನೆ ಎಂಬುದು ನಿಜಕ್ಕೂ ಪ್ರೀತಿಯ ನಿರಾಕರಣೆ. ಹಾಗಾಗಿ ಅದು ಅಹಮಿಕೆ ಇಲ್ಲದ ಮನಸ್ಸಿನ ವಲಯವನ್ನು ಪ್ರವೇಶಿಸಲಾರದು. ಆಲೋಚನೆ ರಹಿತ ವಲಯವು ಮನುಷ್ಯ ಯಾವಾಗಲೂ ಅರಸುವ, ಆದರೆ ಹುಡುಕಿದರೆ ಸಿಗದ ದಿವ್ಯ ಅನುಗ್ರಹವಾಗಿದೆ. ಮನುಷ್ಯ ಆಲೋಚನೆ ರಹಿತ ವಲಯವನ್ನು ಆಲೋಚನೆ ಸೀಮೆಯಲ್ಲಿಯೇ ಅರಸುತ್ತಿರುತ್ತಾನೆ, ಆದರೆ ಅನುಗ್ರಹದ ಸ್ಥಿತಿಯಲ್ಲಿ ಸಂಭವಿಸುವ ಆನಂದ ಪರವಶತೆಯನ್ನು ಆಲೋಚನೆಯು ನಾಶ ಮಾಡುತ್ತದೆ. ಹೋಪ್ ಯು ಆರ್ ಆಲ್ ಹ್ಯಾವಿಂಗ್ ಗುಡ್ ಡೇ ಫ್ರೆಂಡ್ಸ್. ಇಂದಿನ ಧ್ಯಾನ ಚಿಂತನ ನಿಮಗೆಲ್ಲರಿಗೂ ಸಂತೋಷ ತಂತು ಅಂದ್ಕೊಂಡಿದ್ದೀನಿ. ಶುಭ ದಿನ.